ಬೆಂಗಳೂರಿನಲ್ಲಿ ನಡೆಯಲಿರುವ ಭಾರತೀಯ ಸಂವಿಧಾನ ಐಕ್ಯತಾ ಸಮಾವೇಶಕ್ಕೆ ರಾಜ್ಯದಾದ್ಯಂತ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಕಾರ್ಯಕ್ರಮ ಆಯೋಜನೆಗೊಂಡಿದೆ ಅಂತ ಮಾದಿಗ ಸೇವಾ ಟ್ರಸ್ಟ್ ಉಪಾಧ್ಯಕ್ಷರಾದ ತೊರೆ ಕೋಲಮ್ಮನಹಳ್ಳಿ ಬಸವರಾಜ್ ಅವರು ಹೇಳಿದರು. ಅವರು ಪಟ್ಟಣದ ವಾಲ್ಮೀಕಿ ವೃತ್ತದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಧನ್ಯವಾದಗಳನ್ನು ಕೂಡ ತಿಳಿಸಿದರು. ಜಿಲ್ಲೆಯ ಮೊಳಕಾಲ್ಮೂರು ಕ್ಷೇತ್ರದ ವ್ಯಾಪ್ತಿಯ ನಾಯಕನಟ್ಟಿ ಹೋಬಳಿಯ ಸುಮಾರು 50 ದಲಿತ ಮುಖಂಡರು ಬೆಂಗಳೂರಿಗೆ ತೆರಳುವ ಒಂದು ಕಾರ್ಯಕ್ರಮವಾಗಿದ್ದು ದಲಿತರಿಗೆ ಹಿಂದುಳಿದ ವರ್ಗದವರಿಗೆ ಅಲ್ಪಸಂಖ್ಯಾತರಿಗೆ ಬಹಳ ಅರ್ಥಪೂರ್ಣ ಕಾರ್ಯಕ್ರಮ ಮಾಡಲಾಗ್ತಾ ಇದೆ. ಈ ಕಾರ್ಯಕ್ರಮದ ವಿಚಾರಗಳು ರಾಜ್ಯದ ಪ್ರತಿಯೊಬ್ಬರು ತಿಳಿದುಕೊಳ್ಳುವಂಥ ಕಾರ್ಯಕ್ರಮವಾಗಿರುತ್ತೆ ಅಂತ ಸಂದರ್ಭದಲ್ಲಿ ಅವರು ಹೇಳಿದರು. ಮಾಜಿ ಪಟ್ಟಣ ಪಂಚಾಯತ್ ಸದಸ್ಯರಾದ ಬಸಪ್ಪ ನಾಯ್ಕ ಅವರು ಕೂಡ ಮಾತನಾಡಿದರು. ಇನ್ನು ಬೆಂಗಳೂರಿನಲ್ಲಿ ನಡೆಯಲಿರುವ ಸಮಾವೇಶಕ್ಕೆ ನಾಯಕನಟ್ಟಿ ಹೋಬಳಿಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಮಾವೇಶಕ್ಕೆ ಭಾಗವಹಿಸ್ತಾ ಇದೆ. ನಮ್ಮ ಸಂವಿಧಾನಕ್ಕೆ ಗೌರವ ಕೊಡ್ತೇವೆ ಅಂತ ಹೇಳಿದರು. ನಮ್ಮ ಭಾರತಕ್ಕೆ ಪಿತಾಮಹ ಅಂಬೇಡ್ಕರ್ ಅವರು, ಸಂವಿಧಾನಕ್ಕೆ ನಾವು ಗೌರವ ಕೊಡ್ತೇವೆ ಅಂತ ಹೇಳಿದರು. ದಲಿತ ಮುಖಂಡಗಳು ಜೈ ಭೀಮ್ ಅಂತ ಘೋಷಣೆಯನ್ನು ಕೂಗಿದರು. ಸಂದರ್ಭದಲ್ಲಿ ಸಾಹಿತಿ ಜಾಗನೂರು ಹಟ್ಟಿ ಮಂಜುನಾಥ, ತಿಮ್ಮಪ್ಪನಹಳ್ಳಿ ಬಸವರಾಜ್, ಹನುಮಂತಪ್ಪ, ಯತ್ನಟ್ಟಿ ಓಬಳೇಶ್, ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಮುದಿಯಪ್ಪ, ನನ್ನತನಗಟ್ಟೆ ನಾಗರಾಜ್, ಪ್ರಭಾಕರ್ ಶಂಕರಸ್ವಾಮಿ, ಭೀಮನಕೆರೆ ನಿಂಗರಾಜ್, ಏಕಾಂತಪ್ಪ ನಾಯಕನಟ್ಟಿ, ಲಕ್ಷ್ಮಣ್ ಸಾಯಿಬಾಬಾ ತಿಪ್ಪೇಸ್ವಾಮಿ, ರಾಮದುರ್ಗ ಮಲ್ಲೇಶ್, ತೊರೆಕೋಲಮ್ಮನಹಳ್ಳಿ ಮಧು, ಅನೇಕ ದಲಿತ ಮುಖಂಡರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಹರೀಶ್ ನಾಯಕನಹಟ್ಟಿ, ಮಹಾಯುಧ ನ್ಯೂಸ್, ಚಿತ್ರದುರ್ಗ. ದಲಿತ ಸೂರ್ಯ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ, ದಲಿತ ಬಂಧು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ, ದಲಿತ ಸೂರ್ಯ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ, ದಲಿತ ಸೂರ್ಯ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ. ಆರ್ ಬಸಪ್ಪ, ತೊರೆಕೋಲಮ್ಮನಹಳ್ಳಿ, ನಾಯಕನಟ್ಟಿ ಭಾಗದ ದಲಿತ ಮುಖಂಡರು. ಈಗ ರಾಜ್ಯ ಮಟ್ಟದಲ್ಲಿ ನಡೀತಕ್ಕಂಥ ಸಂವಿಧಾನ ಮತ್ತು ರಾಷ್ಟ್ರೀಯ ಐಕ್ಯತಾ ಸಮಾವೇಶಕ್ಕೆ ಕರ್ನಾಟಕ ಸರ್ಕಾರ ಪ್ರತಿಯೊಂದು ಜಿಲ್ಲೆ ಮತ್ತು ಹೋಬಳಿಯಿಂದ ಸಾವಿರಾರು ಜನಗಳನ್ನು ಕರೆದು ತಂದು ಬೆಂಗಳೂರಿನಲ್ಲಿ ನಡೀತಕ್ಕಂಥ ಬೃಹದಾಕಾರವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂವಿಧಾನ ಐಕ್ಯತಾ ಸಮಾವೇಶದ ಕಾರ್ಯಕ್ರಮವನ್ನು ಬಹಳಷ್ಟು ಅದ್ಧೂರಿಯಾಗಿ ಮಾಡಬೇಕು. ಈ ರಾಜ್ಯದ ಎಲ್ಲ ಜನಾಂಗದ ಎಲ್ಲ ಜನತೆಯ ಬಗ್ಗೆ ಗಮನವನ್ನು ಸೆಳೆದು ಐಕ್ಯತಾ ಸಮಾವೇಶದ ಮುಖ್ಯ ಸಂವಿಧಾನದ ಐಕ್ಯತಾ ಸಮಾವೇಶದ ಮುಖ್ಯ ಉದ್ದೇಶವನ್ನು ಇಡೀ ರಾಜ್ಯದ ಜನತೆಗೆ ತಿಳಿಸಿಕೊಡ್ಲಿಕ್ಕಾಗಿ ಇವತ್ತು ರಾಜ್ಯದ ಹೋಬಳಿ ಮಟ್ಟದಲ್ಲಿ ಸಹ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನು ಬೆಂಗಳೂರಿಗೆ ಬರಮಾಡಿಕೊಂಡಂತಹ ಈ ಒಂದು ಸರ್ಕಾರಕ್ಕೆ ನಾವು ಧನ್ಯವಾದಗಳನ್ನು ತಿಳಿಸುತ್ತಾ, ಈ ನಾಯಕನಟ್ಟಿ ಹೋಬಳಿಯಿಂದ ಸುಮಾರು 50-60 ಜನ ಎಲ್ಲ ಜನಾಂಗದ ಮುಖಂಡರು ಕಾರ್ಯಕರ್ತರು ಬೆಂಗಳೂರಿಗೆ ತೆರಳಿ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತೀವಂತ ಈ ಸಂದರ್ಭದಲ್ಲಿ ಹೇಳ್ತಿದ್ದೀವಿ. ಹೋಬಳಿಯಿಂದ ಸಂವಿಧಾನ ಮತ್ತು ರಾಷ್ಟ್ರೀಯ ಐಕ್ಯತೆಯ ಸಮಾವೇಶಕ್ಕೆ ನಮ್ಮ ನಾಯಕನಟ್ಟಿ ಹೋಬಳಿಯಿಂದ ಅಂಬೇಡ್ಕರ್ ಅವರು ಒಂದು ಸಂವಿಧಾನದ ಒಂದು ಸಂಕೇತಕವಾಗಿ ಇವತ್ತು ನಾವೆಲ್ಲ ಏನು ಸವಲತ್ತು ಪಡಿತಾ ಇದ್ದೀವಿ, ಎಲ್ಲ ಜನಾಂಗಕ್ಕೂ ಕೂಡ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಸವಲತ್ತು ಸಿಗ್ತಾ ಇದೆ. ಆದರೆ ಅದನ್ನ ಕೆಲವರಿಗೆ ಮಾತ್ರ ಅಂತೇಳಿ ಸೀಮಿತ ಬಿಂಬಿಸಿ ಇವತ್ತು ಕೆಲವು ಉನ್ನತ ಜಾತಿಯವರು ಮತ್ತು ಉನ್ನತ ಅಧಿಕಾರಿಗಳು ಕೂಡ ನಮ್ಮ ಮೇಲೆ ಕೆಲವು ಇನ್ನೂ ದೌರ್ಜನ್ಯಗಳು, ಎಸ್ ಸಿ ಎಸ್ ಟಿಗಳ ಮೇಲೆ ದೌರ್ಜನ್ಯಗಳು ಮತ್ತು ಅವೆಲ್ಲ ಇನ್ನೂ ಕಡಿಮೆ ಆಗಿಲ್ಲ. ಅದರಿಂದ ಈ ಒಂದು ಸನ್ನಿವೇಶ ಮುಖಾಂತರ ಒಂದು ಒಳ್ಳೆ ಸಂದೇಶವನ್ನು ಕೊಡಬೇಕಂತೇಳಿ ಸರ್ಕಾರ ಇವತ್ತು ಈ ಒಂದು ಸನ್ನಿವೇಶ ನಂಬಿಕೊಂಡಿದೆ. ಈ ಬೆಂಗಳೂರಲ್ಲಿ ನಡೆಯುವಂಥ ಸನ್ನಿವೇಶಕ್ಕೆ ನಮ್ಮ ಹೋಬಳಿ ಕಡೆಯಿಂದ ಅವೆಲ್ಲ ಎಸ್ ಸಿ ಎಸ್ ಟಿಗಳು ಸೇರಿ ಕೂಡ ನಾವು ಈ ಸನ್ನಿವೇಶದಲ್ಲಿ ಭಾಗವಹಿಸ್ತೀವಿ ಅಂತೇಳಿ ಮತ್ತು ಸಂವಿಧಾನಕ್ಕೆ ಏನು ಗೌರವ ಕೊಡಬೇಕು ಅನ್ನೋದನ್ನ ಇವತ್ತು ಎಲ್ಲ ಆ ವಿಚಾರವಾಗಿ ಎಲ್ಲ ಕಡೆ ಕೂಡ ಇದು ತಿಳಿಸಬೇಕು ಜನಗಳಿಗೆ. ಅದರಿಂದ ಈ ಸಮಾವೇಶ ಒಳ್ಳೆಯ ಕಾರ್ಯಕ್ರಮ ಸರ್ಕಾರ ರೂಪಿಸಿದೆ. ಅದರಿಂದ ಈ ಸಮಾವೇಶದಲ್ಲಿ ನಾವೆಲ್ಲ ಭಾಗವಹಿಸ್ತೀವಿ ಅಂತೇಳಿ ಈ ಸಂವಿಧಾನಕ್ಕೆ ನಾವು ಗೌರವ ಪಡ್ತಾ ಇದ್ದೀವಿ.